ಇಂದು ಜನ ಮೆಚ್ಚಿದ ಮೆಗಾ ಸಮೀಕ್ಷೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತಾರಾ ಅನ್ನೋದು ಸುವರ್ಣ ನ್ಯೂಸ್ನ ಮೆಗಾ ಸಮೀಕ್ಷೆಯ ಪ್ರಶ್ನೆ. ಸಂಜೆ 5 ಗಂಟೆಯವರೆಗೆ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರೋ ನಂಬರ್ ಗೆ ನೀವು ಕರೆ ಮಾಡಬಹುದು, ವೋಟ್ ಮಾಡಬಹುದು. ಈವರೆಗೆ 76% ಜನ ಎಚ್ ಡಿ ಕೆ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ವೋಟ್ ಮಾಡಿದ್ದಾರೆ. ಈವರೆಗೂ 10% ಜನ ಎಚ್ ಡಿ ಕೆ ಎರಡೂ ಕ್ಷೇತ್ರಗಳಲ್ಲಿ ಸೋಲ್ತಾರೆ ಅನ್ನುವ ವೋಟ್ ಮಾಡಿದ್ದಾರೆ. 74% ಜನ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ಎಸ್, ಇನ್ನು ಸುವರ್ಣ ನ್ಯೂಸ್ನ ಮೆಗಾ ಸಮೀಕ್ಷೆ ಬಗ್ಗೆ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಚನ್ನಪಟ್ಟಣ ಮತ್ತು ರಾಮನಗರ ವಿಧಾನಸಭಾ ಕ್ಷೇತ್ರಗಳು ಎರಡು ಅವಳಿ ನಗರಗಳಿದ್ದಾಗೆ ಆ ಎರಡು ಕ್ಷೇತ್ರದಲ್ಲಿ ಕಾರ್ಯಕರ್ತರ ಒಂದು ಅಭಿಪ್ರಾಯದ ಮೇರೆಗೆ ಅನಿವಾರ್ಯವಾಗಿ ನಾನು ಈ ಬಾರಿ ಎರಡು ಕಡೆ ಸ್ಪರ್ಧೆ ಮಾಡಿದ್ದೇನೆ. ಇವತ್ತು ಸುವರ್ಣ ನ್ಯೂಸ್ನ ಸಮೀಕ್ಷೆಯ ಪ್ರಕಾರ ಎರಡು ವಿಧಾನಸಭಾ ಕ್ಷೇತ್ರದ ಮತದಾರರು ಮತ್ತು ಸಾರ್ವಜನಿಕರಲ್ಲಿ ಕುಮಾರಸ್ವಾಮಿಯನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಹೆಚ್ಚಿನ ಒಂದು ಒಲವನ್ನು ನಿಂತು ತೋರಿಸಿದ್ದಾರೆ. ಅದಕ್ಕೆ ಕಾರಣ ನನ್ನ ಬಗ್ಗೆ ಇರತಕ್ಕಂಥ ಅವರ ಒಂದು ಪ್ರೀತಿ, ಅಭಿಮಾನ, ಒಂದು ನಂಬಿಕೆ. ಇವತ್ತು ನನ್ನನ್ನು ಅವರುಗಳು ಅವರ ಕುಟುಂಬದ ಒಬ್ಬ ಸದಸ್ಯನಾಗಿ ರಾಮನಗರ ಇರಲಿ ಚನ್ನಪಟ್ಟಣ ಇರಲಿ ಆ ರೀತಿಯ ಒಂದು ಸ್ವೀಕಾರ ಮಾಡಿದ್ದಾರೆ. ಅದು ನನಗೆ ಇವತ್ತು ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಸ್, ಹಾಗಾದ್ರೆ ಸುವರ್ಣ ನ್ಯೂಸ್ ನ ಮೆಗಾ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಏನು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನನ್ನ ಕಲೀಗ ಶ್ವೇತಾ ಜಾಯ್ನ್ ಆಗ್ತಿದ್ದಾರೆ. ಓವರ್ ಟು ಯು ಶ್ವೇತಾ. ಥ್ಯಾಂಕ್ ಯು ಭಾವನಾ. ಈ ಬಾರಿಯ ಕರ್ನಾಟಕ ವಿಧಾನಸಭೆ ಚುನಾವಣೆ ಅನ್ನೋದು ಅನೇಕ ಕಾರಣಗಳಿಗೆ ಬಹಳ ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಅನೇಕ ನಾಯಕರು ಎರಡೆರಡು ಕ್ಷೇತ್ರದಿಂದ ಕಣಕ್ಕೆ ಇಳಿತಾ ಇದ್ದಾರೆ. ನಾಯಕರೇನು ಆತ್ಮವಿಶ್ವಾಸದಲ್ಲಿ ಹೇಳ್ತಾ ಇದ್ದಾರೆ ಎರಡೂ ಕ್ಷೇತ್ರದಲ್ಲೂ ಕೂಡ ಗೆದ್ದು ಬೀಗ್ತೀವಿ ಅಂತ. ಆದ್ರೆ ಜನರ ಅಭಿಪ್ರಾಯ ಏನಿದೆ, ಕ್ಷೇತ್ರದಲ್ಲಿ ಜನಮತ ಹೇಗಿದೆ, ಜನರ ನಾಡಿ ಮಿಡಿತ ಹೇಗಿದೆ ಅಂತ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಈಗ ಸುವರ್ಣ ನ್ಯೂಸ್ ಮಾಡ್ತಾ ಇದೆ. ಎರಡು ದೋಣಿಯಲ್ಲಿ ಪ್ರಯಾಣ ಮಾಡೋದು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಜನರ ನಾಡಿ ಮಿಡಿತ ತಿಳ್ಕೊಳ್ಳೋದು ಕೂಡ ಬಹಳ ಕಷ್ಟದ ಕೆಲಸವೇ. ಅಂತಹ ಒಂದು ಪ್ರಯತ್ನವನ್ನ ಸುವರ್ಣ ನ್ಯೂಸ್ ಮಾಡ್ತಾ ಇದೆ. ಈ ಬಾರಿ ಕುಮಾರಸ್ವಾಮಿ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ರಾಮನಗರ ಮತ್ತು ಚನ್ನಪಟ್ಟಣ. ಆದ್ರೆ ಈ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಯಾವ ರೀತಿಯಾದಂತಹ ಅಲೆ ಇದೆ, ಕ್ಷೇತ್ರದ ಜನ ಏನ್ ಹೇಳ್ತಾ ಇದ್ದಾರೆ, ನಾವು ಈ ಒಂದು ಪ್ರಶ್ನೆಯನ್ನ ಜನರ ಮುಂದೆ ಇಟ್ಟಿದ್ವಿ. ಕುಮಾರಸ್ವಾಮಿ ಎರಡು ಕ್ಷೇತ್ರದಲ್ಲಿ ಗೆಲ್ತಾರಾ? ನಾವು 4 ಆಪ್ಷನ್ಗಳನ್ನ ಕೂಡ ಕೊಟ್ಟಿದ್ವಿ. ಮೊದಲನೇದಾಗಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇರುವಂತಹ ರಾಮನಗರ ಮತ್ತು ಚನ್ನಪಟ್ಟಣ ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಗೆಲ್ತಾರೆ. ಎರಡನೆಯದು ಎರಡೂ ಕ್ಷೇತ್ರದಲ್ಲಿ ಸೋಲ್ತಾರೆ. ಮೂರನೆಯದು ರಾಮನಗರ ಕ್ಷೇತ್ರದಲ್ಲಿ ಗೆಲ್ತಾರಾ? ನಾಲ್ಕನೇದು ಚನ್ನಪಟ್ಟಣದಲ್ಲಿ ಗೆಲ್ತಾರಾ ಅಂತ ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೆಳಿಗ್ಗೆ 9 ಗಂಟೆಯಿಂದ ಆರಂಭ ಆಗಿರುವಂತಹ ಈ ಒಂದು ಸಮೀಕ್ಷೆ, ಈಗ ಸದ್ಯದ ಟ್ರೆಂಡ್ ಹೇಗಿದೆ ಅನ್ನೋದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಮೇಶ್. ಶ್ವೇತಾ, ಬೆಳಿಗ್ಗೆ 9 ಗಂಟೆಯಿಂದನೇ ಕುಮಾರಸ್ವಾಮಿ ಅವರು ಎರಡು ಕಡೆ ಸ್ಪರ್ಧಿಸಿದ್ದಾರೆ. ಎರಡು ಕಡೆನೂ ಗೆಲ್ತಾರಾ ಅಥವಾ ಎರಡು ಕಡೆ ಸೋಲ್ತಾರಾ, ಕೇವಲ ರಾಮನಗರದಲ್ಲಿ ಗೆಲ್ತಾರಾ ಅಥವಾ ಚನ್ನಪಟ್ಟಣದಲ್ಲಿ ಗೆಲ್ತಾರಾ ಅನ್ನುವಂತ 4 ಪ್ರಶ್ನೆಗಳು ಇಟ್ಕೊಂಡು ನಾವೇನು ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ವಿ. ಆ ಸಮೀಕ್ಷೆಗೆ ಇಡೀ ರಾಜ್ಯಾದ್ಯಂತ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇರುವಂತಹದ್ದು, ಅದರಲ್ಲಿ ಪ್ರಮುಖವಾಗಿ ಕ್ಲಿಯರ್ ಆಗಿ ಕಾಣುತ್ತೆ ಇವತ್ತಿನ ಸಮೀಕ್ಷೆ. 77% ಜನರು ವೋಟ್ ಮಾಡಿರುವಂತಹ ಜನರು ಕುಮಾರಸ್ವಾಮಿ ಅವರು ಎರಡೂ ಕಡೆ ಅಂದ್ರೆ ರಾಮನಗರ ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಅನ್ನುವಂಥದ್ದು ಹೇಳ್ತಾರೆ. ಇದನ್ನ ನೋಡಿದ್ರೆ ಕ್ಲಿಯರ್ ಆಗಿದೆ ಕುಮಾರಸ್ವಾಮಿ ಅವರು ಎರಡೂ ಕಡೆ ಗೆಲ್ತಾರೆ ಅನ್ನುವಂಥದ್ದು ಇದು ಈ ಸಮೀಕ್ಷೆ ಪ್ರಕಾರ. ಮತ್ತೆ ಜೊತೆಗೆ ಎರಡೂ ಕಡೆ ಸೋಲ್ತಾರೆ ಅನ್ನುವಂಥದ್ದಿದೆ. ಕೇವಲ 10% ಮಾತ್ರ ಜನರು ಎರಡೂ ಕಡೆ ಕುಮಾರಸ್ವಾಮಿ ಅವರು ಸೋಲ್ತಾರೆ ಅನ್ನುವಂಥದ್ದಾದ್ರೆ ಕೇವಲ ರಾಮನಗರದಲ್ಲಿ ಗೆಲ್ತಾರೆ ಅನ್ನುವಂಥದ್ದು ಏನು ಕೇವಲ 12% ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಮಾತ್ರ ಸೋಲ್ತಾರೆ ಅನ್ನುವಂಥ ಆಪ್ಷನ್ಗೆ ಬೆಳಿಗ್ಗೆ 9 ಗಂಟೆಯಿಂದ ಇರುವಂತಹದ್ದು ಕೇವಲ 1% ಮಾತ್ರ ಜನರು ಹೇಳ್ತಾ ಇರುವಂತಹದ್ದು. ಇನ್ನು ಜೊತೆಗೇನು ಬೆಳಿಗ್ಗಿಂದ ಬಂದಂತಹ ಈ ಒಂದು ವೇರಿಯೇಷನ್ಸ್ ಅನ್ನ ನಾವು ನೋಡೋದಾದ್ರೆ ಬೆಳಿಗ್ಗೆ ಅಂದ್ರೂ ಕೂಡ ಒಟ್ಟು ಏನು ಒಂದೇ ಗಂಟೆಗೆ ಒಂದು ಸುಮಾರು 6,000 ಆಸ್ಪಾಸಿನಷ್ಟು ಓಟ್ಗಳು ಮತ್ತೆ ಕಾಲ್ಗಳು ಬರ್ತಾ ಇದೆ. ಈ ಒಂದು ಕಾಲ್ನಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಬಹುತೇಕ ಸ್ಟಾರ್ಟಿಂಗ್ ಬೆಳಿಗ್ಗೆ ಇದ್ದ ಸಂದರ್ಭದಲ್ಲಿ 70% ಜನರು ಕುಮಾರಸ್ವಾಮಿ ಎರಡೂ ಕಡೆ ಗೆಲ್ತಾರೆ ಅಂತ ಹೇಳಿದ್ರೆ ಆ ಒಂದು ಶೇಕಡವಾರು ಈಗ ಹೆಚ್ಚಾಗ್ತಾ ಇದೆ. ಸುಮಾರು 76% ಜನರು ಎರಡೂ ಕಡೆ ಗೆಲ್ತಾರೆ ಅನ್ನುವಂಥದ್ದು. ಸೊ ಅಂದ್ರೆ IVR ತಂತ್ರಜ್ಞಾನ ಅಂದ್ರೆ ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಅಂದ್ರೆ ಇದರಲ್ಲಿ ಒಂದ್ ಸಾರಿ ಫೋನ್ ಮಾಡಿದ ಸಂದರ್ಭದಲ್ಲಿ ಸುವರ್ಣ ನಿಮಗೆ ಸ್ವಾಗತ ಅನ್ನುವಂಥದ್ದು ಬರುತ್ತೆ. ಅದರಲ್ಲಿ ಒಂದು ಆಪ್ಷನ್ ಅನ್ನು ಒಪ್ಪಿದ ನಂತರ ಧನ್ಯವಾದ ಅನ್ನುವರೆಗೂ ಕೂಡ ಅಲ್ಲಿ ಆ ಒಂದು ಕಾಲ್ ಅಲ್ಲೇ ಇರಬೇಕಾಗುತ್ತೆ. ಆಗಿದ್ರೆ ಮಾತ್ರ ಆಗುವಂತದ್ದು ಅಂತಹ ಒಂದು ವ್ಯಾಲಿಡ್ ಇರುವಂತಹ ಕಾಲ್ಗಳು ಬಂದಿರುವಂತಹದ್ದು. ಸುಮಾರು 1,000 ಕಾಲ್ಸ್ ಬರ್ತಾ ಇದೆ ಅಂದ್ರೆ ಈ ಹಿಂದೆ ಮಾಡಿದಂತ ಎರಡೂ
ಅಲ್ಲಿ ಕೂಡ ಏನು ಒಂದು ರೆಸ್ಪಾನ್ಸ್ ಬಂದಿತ್ತು ಅದೇ ರೀತಿಯಾದ ಅದ್ಭುತವಾದಂತ ರೆಸ್ಪಾನ್ಸ್ ಬಂದಿದೆ ಅನ್ನುವಂತ ಅಂಕಿಅಂಶಗಳು ನಮಗೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಸಿಗ್ತಾ ಇರುವಂತಹದ್ದು ಶ್ವೇತಾ. ಎಸ್, ಥ್ಯಾಂಕ್ ಯು ರಮೇಶ್. ಒಟ್ಟಾರೆ ಈಗಿನ ಟ್ರೆಂಡ್ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ, ರಾಮನಗರ ಮತ್ತು ಚನ್ನಪಟ್ಟಣ ಎರಡೂ ಕ್ಷೇತ್ರದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅನ್ನೋದರ ಬಗ್ಗೆಯೇ ಜನ ಬಹುಮತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಟ್ರೆಂಡ್ ಬದಲಾಗಲೂಬಹುದು, ಇದೇ ರೀತಿ ಕಂಟಿನ್ಯೂ ಕೂಡ ಆಗಬಹುದು. ಸಂಜೆ 5 ಗಂಟೆ ತನಕ ವೋಟ್ ಮಾಡೋದಕ್ಕೆ ಕಾಲಾವಕಾಶ ಇದೆ. ಓವರ್ ಟು ಭಾವನಾ.